ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ವಿಶೇಷ ಸುದ್ದಿಗಳಿಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಏನು ಇಂದಿನ ತಾಜಾ ಸುದ್ದಿಗಳು ಎಂದು ನೋಡ್ಕೊಂಬರೋಣ ಬನ್ನಿ. ದೊಡ್ಡ ದೇಶದ ಚುನಾವಣೆ, ಯಾರಿಗೆ ಸಿಗುತ್ತೆ ಚುಕ್ಕಾಣಿ, ಯಾರಾಗ್ತಾರೆ ಮುಂದಿನ ಪ್ರಧಾನಿ? ಒಂದು ದೇಶದ ಚುನಾವಣೆ ಫಲಿತಾಂಶ ಎಂದು ಆ ದೇಶದ ಚುಕ್ಕಾಣಿ ಯಾರು ಹಿಡಿತಾರೆ, ಪ್ರಧಾನಿ ಯಾರಾಗ್ತಾರೆ, ಯಾವ ದೇಶ ಅದು, ಅದು ಯಾವುದು ಬೇರೆ ದೇಶ ಅಲ್ಲ, ಅದು ಯುನೈಟೆಡ್ ಕಿಂಗ್ಡಮ್. ನಮ್ಮ ದೇಶದ ಅಳಿಯ ರಿಷಿ ಸುನಕ್ ಅದರ ಪ್ರಧಾನಿಯಾಗಿದ್ದರು. ಇವಾಗ ಚುನಾವಣೆ ನಡೀತೈತೆ, ಚುನಾವಣೆ ಫಲಿತಾಂಶ ಎಂದು ಅಂದರೆ ಮತ ಎಣಿಕೆಯಿಂದಾಗತ್ತೆ. ಎಕ್ಸಿಟ್ ಪೋಲ್ಗಳು ವಿಪರೀತವಾದಂತಹ ಉತ್ತರಗಳನ್ನು ಮತ್ತು ರಿಸಲ್ಟ್ಗಳನ್ನು ನೀಡಿದ್ದವೆ. ಏನದು ಸುದ್ದಿ? ನಿಜಕ್ಕೂ ರಿಷಿ ಸುನಕ್ ಅವರು ಸೋಲ್ತಾರಾ ಇಲ್ಲ ಗೆಲ್ತಾರಾ ನೋಡ್ಕೊಂಬರೋಣ ಈ ಒಂದು ಪುಟ್ಟ ಸುದ್ದಿಯಲ್ಲಿ. ದೇಶಕ್ಕೆ ಅಂಟಿದ ಹಣಕಾಸಿನ ಸಮಸ್ಯೆಗೆ ಈ ಬಾರಿ ಯುಕೆ ಜನ ಉತ್ತರ ನೀಡಲಿದ್ದಾರೆ ಎಂದು ಎಕ್ಸಿಟ್ ಪೋಲ್ಗಳು ಹೇಳುತ್ತಿವೆ. ಯುನೈಟೆಡ್ ಕಿಂಗ್ಡಮ್ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಗಳು ಕಂಡುಬರುವ ಸಾಧ್ಯತೆ ಇದೆ ಎಂದು ಬ್ರಿಟಿಷ್ ಸಾರ್ವತ್ರಿಕ ಚುನಾವಣೆಗೆ ಮಹತ್ವದ ದಿನವಾಗಿದ್ದು, ಇಂದು ಬ್ರಿಟನ್ನಲ್ಲಿ ಹೊಸ ಸರ್ಕಾರಕ್ಕಾಗಿ ಮತ ಎಣಿಕೆ ನಡೆಯುತ್ತಿದೆ. ಯುಕೆಯಲ್ಲಿ ಯಾರ ಸರ್ಕಾರ ರಚನೆಯಾಗಲಿದೆ ಎಂದು ಎಕ್ಸಿಟ್ ಪೋಲ್ಗಳು ಭವಿಷ್ಯ ನುಡಿದಿವೆ. ಜುಲೈ 4ರಂದು ಬ್ರಿಟನ್ ದೇಶದಲ್ಲಿ ಸಂಸತ್ ಚುನಾವಣೆಗೆ ಮತದಾನ ನಡೆದಿದ್ದು, ಇದೀಗ ಎಕ್ಸಿಟ್ ಪೋಲ್ಗಳು ಅಚ್ಚರಿಯ ಫಲಿತಾಂಶವನ್ನು ಹೊರಹಾಕುತ್ತಿವೆ. ರಿಷಿ ಸುನಕ್ ಬ್ರಿಟನ್ನಲ್ಲಿ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆಯೇ ಅಥವಾ ಕೀರ್ ಸ್ಮಾರ್ಟ್ ಲೇಬರ್ ಪಾರ್ಟಿಯ 14 ವರ್ಷಗಳ ವನವಾಸಕ್ಕೆ ಅಂತ್ಯ ಹಾಡುತ್ತಾರೆಯೇ ಜನ ಎಂಬುದಕ್ಕೆ ಸ್ಪಷ್ಟ ಉತ್ತರ ಇಂದು ಸಿಗಲಿದೆ. ಕಳೆದ 14 ವರ್ಷಗಳಿಂದ ಪ್ರಧಾನಿ ರಿಷಿ ಸುನಕ್ ಅವರ ಕನ್ಸರ್ವೇಟಿವ್ ಪಕ್ಷ ಅಧಿಕಾರದಲ್ಲಿದೆ. ಈಗ ಅವರ ಮತ್ತು ಅವರ ಪಕ್ಷ ಚುನಾವಣೆಯಲ್ಲಿ ಸೋಲುವುದು ಎಂದು ಎಕ್ಸಿಟ್ ಪೋಲ್ಗಳು ತಮ್ಮ ಅಭಿಪ್ರಾಯವನ್ನು ಖಚಿತವಾಗಿ ಹೇಳ್ತಾ ಇವೆ. ಹೌದು ವೀಕ್ಷಕರೇ, ನಮ್ಮ ದೇಶದ ಅಳಿಯ ರಿಷಿ ಸುನಕ್ ಅವರು ಈ ಬಾರಿ ಚುನಾವಣೆಯನ್ನು ಸೋಲ್ತಾರೆ ಎಂಬ ಮಾತು ಕೇಳಿಬರ್ತಾ ಇದೆ. ಯಾಕೆ ಸೋಲ್ತಾರೆ ಅಂತಂತಂದರೆ, ಅಲ್ಲಿ ದೇಶದಲ್ಲಿ ನಡೆಯುತ್ತಿರುವಂತಹ ಏನಂತೀರ ನೀವು, ಆರ್ಥಿಕ ಸಂಕಷ್ಟ. ಆರ್ಥಿಕ ಸಂಕಷ್ಟ ಅದು ಹೆಂಗಪ್ಪ ಅಂತಂದರೆ, ಅವ್ರ GDPಗೆ ಸಾಲ ತಗೊಂಡಿದ್ದು 100% ಸಾಲ ತಗೊಂಡವ್ರೆ, ಅಂದರೆ ಅವ್ರ GDP ಎಷ್ಟೈತೋ ಅದ್ರದ್ದಷ್ಟೇ ಸಾಲ ಮಾಡ್ಕೊಂಡವ್ರೇ ಅಂತ ಆರೋಪ ಕನ್ಸರ್ವೇಟಿವ್ ಪಕ್ಷದ ಮೇಲೆ ಬೀಳ್ತಾ ಇದೆ. ಅದು ಕೂಡ ಸಾಲ ಯಾಕೆ ಮಾಡಿದ್ದಾರೆ, ಮತ್ತು ಸಾಲ ಮಾಡಿದ್ರೂ ಕೂಡ ಎದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಲ್ಲಿ ಜನ ಪ್ರಶ್ನೆ ಕೇಳ್ತಿದ್ದಾರೆ. ಯಾಕೆ ಪ್ರಶ್ನೆ ಕೇಳ್ತಿದ್ದಾರೆ ಎಂಬ ಪ್ರಶ್ನೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಅದಕ್ಕೆ ಒಂದೇ ಉತ್ತರ, ಅದೇನಪ್ಪ ಅಂತಂತಂದರೆ, ಇಲ್ಲಪ್ಪ ಅಲ್ಲೂ ಕೂಡ ಭ್ರಷ್ಟಾಚಾರ ನಡೀತೈತೆ ಎಂಬ ಮಾತು ಕೇಳಿಬರ್ತೈತೆ. ಮತ್ತು ಈ ಬಾರಿ UK ಅಂದರೆ ಯುನೈಟೆಡ್ ಕಿಂಗ್ಡಮ್ನ ಜನತೆ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅಲ್ಲಿ ಏನಂತೀರ ನೀವು ಒಳ್ಳೊಳ್ಳೆ ಬೆಳವಣಿಗೆಗಾಗಿ ಮತ ಹಾಕಿದ್ದೇವೆ ಎಂದು ಹೇಳಿದ್ದಾರೆ. ಮತ್ತು ಎಕ್ಸಿಟ್ ಪೋಲ್ಗಳು ಭಾರತದ ಥರ ಅಲ್ಲ. ಅಲ್ಲಿ ಯಾಕಪ್ಪ ಅಂತಂದರೆ, ಭಾರತದಲ್ಲಿ ನಾವು ಹೆಂಗಪ್ಪ, ಭಾರತೀಯರ ಮನಸ್ಥಿತಿ ಹೆಂಗೆ ಅಂತಂತಂದರೆ, ನಾವು ಯಾರಿಗೆ ವೋಟ್ ಹಾಕಿರ್ತೀವೋ ಅವ್ರ ಹೆಸರನ್ನು ನಾವು ಹೇಳಲ್ಲ, ವಿಪಕ್ಷದ ಹೆಸರು ಹೇಳಿರ್ತೀವಿ ಆಲ್ಮೋಸ್ಟ್ ಆಲ್ ಎಕ್ಸಿಟ್ ಪೋಲ್ಗಳಲ್ಲಿ. ಹಾಗೂ ಅದೇ ಭಾರತದಲ್ಲಿ ಎಕ್ಸಿಟ್ ಪೋಲ್ಗಳ ಸಮಸ್ಯೆ ಇದು. ಆದರೆ ಇದೇ ಎಕ್ಸಿಟ್ ಪೋಲ್ಗಳು ಅಲ್ಲಾದರೆ ಅವರು ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಭಯಮುಕ್ತರಾಗಿ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ, ಇಲ್ಲಪ್ಪ ನಾವು ಇವ್ರಿಗೆ ವೋಟ್ ಹಾಕಿರೋದು. ಸೊ ಈ ಬಾರಿ ರಿಷಿ ಸುನಕ್ ಅವರ ಪಕ್ಷ ಸೋಲುತ್ತೆ ಎಂದು ಖಚಿತವಾದಂತಹ ಮಾಹಿತಿಗಳು ಬರ್ತಾ ಇವೆ. ಅದರಲ್ಲೂ ಕೂಡ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ. ಏನಾಗುತ್ತೆ ಕಾಯ್ದು ನೋಡಬೇಕು ಅಲ್ವಾ ವೀಕ್ಷಕರೇ?